ಒಂದಾದ ಮೇಲೆ ಒಂದು ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿ ಅನುಷ್ಠಾನಗೊಳಿಸಿ ಮುನ್ನುಗ್ತಾ ಇರುವಂತಹ ಸರ್ಕಾರಕ್ಕೆ ವಿಪಕ್ಷಗಳಿಗಿಂತ ಹೆಚ್ಚಾಗಿ ತಮ್ಮ ಸರ್ಕಾರದ ಸಚಿವರುಗಳು ಹಾಗೂ ಶಾಸಕರ ನಡೆಯೇ ಹೆಚ್ಚಾಗಿ ತಲೆನೋವನ್ನು ತರ್ತಾ ಇದೆ ಈಗಲೂ ಅಷ್ಟೇ ಇಬ್ಬರು ಸಚಿವರ ನಡುವಿನ ಕೋಲ್ಡ್ ವಾರ್ ಸರ್ಕಾರಕ್ಕೆ ಇರುಸು ಮುರುಸು ತಂದಿದೆ ಯಾರು ಹಾಗಾದ್ರೆ ಆ ಇಬ್ಬರು ಸಚಿವರು ಅವರಿಬ್ಬರ ನಡುವೆ ಮನಸ್ತಾಪಕ್ಕೆ ಕಾರಣ ಏನು ಬನ್ನಿ ಡೀಟೇಲ್ಸ್ ನೋಡೋಣ ಸಿದ್ದು ಸಂಪುಟದ ಪ್ರಭಾವಿ ಸಚಿವರ ಮಧ್ಯೆ ಶೀತಲ ಸಮರ ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಕದನ ರಾಜ್ಯದಲ್ಲಿ ಬೆಂಗಳೂರನ್ನ ಬಿಟ್ಟರೆ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರವನ್ನು ಹೊಂದಿರೋದು ಕುಂದಾನಗರಿ ಬೆಳಗಾವಿ ಜಿಲ್ಲೆ ಏನು ಬೆಳಗಾವಿ ಯಾವಾಗಲೂ ಕೂಡ ರಾಜ್ಯ ರಾಜಕಾರಣದ ಬಿಂದುವಾಗಿರುತ್ತೆ ಬೆಳಗಾವಿ ರಾಜಕಾರಣವನ್ನು ಕಂಟ್ರೋಲ್ ಮಾಡುವುದಕ್ಕೆ ನಾಯಕರು ಪೈಪೋಟಿ ನಡೆಸುತ್ತಾರೆ ಇದೇ ವಿಚಾರವಾಗಿ ಸದ್ಯ ಸಿದ್ದು ಸರ್ಕಾರದಲ್ಲಿ ಸಚಿವರಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸತೀಶ್ ಜಾರಕಿಹೊಳಿ ಮಧ್ಯೆ ಶೀತಲ ಸಮರ ಶುರುವಾಗಿದೆ ಎನ್ನಲಾಗ್ತಿದೆ ಲೋಕಸಭಾ ಚುನಾವಣೆಗೆ ಸಜ್ಜಾಗ್ತಾ ಇರುವ ರಾಜ್ಯ ಕಾಂಗ್ರೆಸ್ಗೆ ಇದು ಹೊಸ ತಲೆನೋವನ್ನು ತಂದಿಟ್ಟಿದೆ ಅಷ್ಟಕ್ಕೂ ಈ ಇಬ್ಬರು ನಾಯಕರ ಕೋಲ್ಡ್ ವಾರ್ಗೆ ಕಾರಣ ಏನು ಅಂದರೆ ಮಕ್ಕಳ ರಾಜಕೀಯ ಭವಿಷ್ಯ ಎನ್ನಲಾಗ್ತಿದೆ ತಮ್ಮ ಮಕ್ಕಳಿಗೆ ಬೆಳಗಾವಿಯ ಎಂ ಪಿ ಟಿಕೆಟನ್ನು ಕೊಡಿಸ್ಲಿಕ್ಕೆ ಇಬ್ಬರು ನಾಯಕರು ಹಠಕ್ಕೆ ಬಿದ್ದಿದ್ದಾರಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ಗೆ ಟಿಕೆಟನ್ನು ಕೊಡಿಸಲಿಕ್ಕೆ ಪ್ಲಾನ್ ಮಾಡ್ತಿದ್ರೆ ಅತ್ತ ಸಾಹುಕಾರ್ ಸತೀಶ್ ಜಾರಕಿಹೊಳಿ ತಮ್ಮ ಪುತ್ರಿ ಪ್ರಿಯಾಂಕಾ ಅವರನ್ನು ಲೋಕಸಮರದ ಕಾಂಗ್ರೆಸ್ ಹುರಿಯಾಳನ್ನು ಮಾಡಲಿಕ್ಕೆ ತಂತ್ರವನ್ನು ಹೆಣಿತಿದಾರಂತೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ ನಮ್ಮಲ್ಲಿ ಮುಸುಕಿನ ಗುದ್ದಾಟ ಅಂತೇನಿಲ್ಲ ಯಾರಾದರೂ ಒಬ್ಬರು ಅಭ್ಯರ್ಥಿ ಆಗಲೇಬೇಕಲ್ವಾ ಪ್ರಯತ್ನ ಮಾಡ್ತಿರೋದಂತೂ ನಿಜ ಅಂದ್ರು ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಪುತ್ರ ಮೃಣಾಳ್ ಮಾತಾಡಿ ಪಕ್ಷ ಹೇಳಿದ್ರೆ ಸ್ಪರ್ಧಿಸಲು ಸಿದ್ಧ ಎಂದಿದ್ದಾರೆ ಸದ್ಯಕ್ಕಂತಿಲ್ಲ ನೋಡ ಮುಂದೆ ಬಂದ್ರೆ ನೋಡ ಸದ್ಯಕ್ಕಂತಿಲ್ಲ ಮುಂದೆ ಬಂದ್ರೆ ನೋಡ ಎಲ್ಲಾರು ಎಲ್ಲರೂ ಆಕಾಂಕ್ಷಿ ಬಹಳ ಜನ ಆಕಾಂಕ್ಷಿಗಳಿದ್ದಾರೆ ಅವ್ರೆಲ್ಲರೂ ಬಂದು ಬಹಿರಂಗವಾಗಿ ಹೇಳಬೇಕು ನಾವು ನಿಲ್ತೀವಿ ಅಂತ ಮುಂದೆ ಚರ್ಚೆ ಆಸಕ್ತಿ ಅಂತ ಏನು ಇವತ್ತು ಸದ್ಯೆಯಲ್ಲಿ ಮನಸ್ಸಿನಲ್ಲಿ ಏನಿಲ್ಲ ಆಸಕ್ತಿ ಒಂದೇ ಇರೋದು ನಮ್ಮ ಗ್ರಾಮೀಣ ಕ್ಷೇತ್ರದಲ್ಲಿ ಹೋದ ಬಾರಿಕಿನ್ನ ಹೆಚ್ಚಿಗೆ ಮತವನ್ನು ಕೊಟ್ಟು ಈ ಬಾರಿ ನಮ್ಮನ್ನು ನಮ್ಮ ತಾಯಿಯವ್ರನ್ನ ಆಸೆ ಮಾಡಿ ಆರಿಸಿ ಕಳಿಸಿದ್ದಾರೆ ಆಸಕ್ತಿ ಒಂದೇ ಇರೋದು ನಮ್ಮ ಕ್ಷೇತ್ರಕ್ಕೆ ಒಂದು ನ್ಯಾಯ ಒದಗಿಸಿ ಕೊಡಬೇಕು ಯಾಕಂದರೆ ನಮ್ಮ ಸರ್ಕಾರದಂತ ಒಂದು ಆಸಕ್ತಿ ಇದೆ ಬಟ್ ಅಲ್ಲಿ ನಾನು ಮಾಡ್ತೀನಿ ಇದಲ್ಲದೆ ಅಧಿಕಾರಿಗಳ ವರ್ಗಾವಣೆಯ ವಿಚಾರದಲ್ಲೂ ಕೂಡ ಉಭಯ ಸಚಿವರ ಮಧ್ಯೆ ಭಿನ್ನಾಭಿಪ್ರಾಯ ಏರ್ಪಟ್ಟಿದೆ ಅಂತ ಹೇಳಿ ಕುಂದಾನಗರಿಯ ಮಂದಿ ಮಾತನಾಡ್ತಿದ್ದು ಈ ಬಗ್ಗೆ ಸತೀಶ್ ಜಾರಕಿಹೊಳಿ ಹೇಳೋದು ಹೀಗೆ ಅದೇನು ಒಂದು ಒಂದು ಸೀಟ್ ಸಂಬಂಧ ಎಂಟೈರ್ ಸಿಸ್ಟಮ್ ಚೇಂಜ್ ಅವ್ರ ಬೇಕಾದ್ರೆ ಅವ್ರು ಬೇಕಾದ್ರೆ ಯಾರು ಹೇಳ್ತಾರೆ ಅವ್ರಿಗೆ ಹೆಲ್ಪ್ ಮಾಡಿರ್ತಾರೆ ನಾವು ಅದಕ್ಕೆ ಸಹಕಾರ ಮಾಡ್ಬೇಕಂತ ಹೇಳಿದಾರೆ ಅಷ್ಟೇ ಅದರಲ್ಲಿ ಏನು ಒಬ್ಬರಿಂದ ಡಿ ಸಿಸ್ಟಮ್ ಹಾಗೆ ಸರಿ ಆಗದೆ ಒಂದ್ಸರಿ ಅವ್ರಿಗೆ ಬೇರೆ ಕ್ಯಾಂಡಿಡೇಟ್ ಕೇಳಿ ನಾನು ಕೇಳಿರ್ತೀನಿ ಅಂತಿಮವಾಗಿ ಒಬ್ಬರು ಯಾರು ಮಾಡ್ತೀವಿ ನಮಗೆ ಕೆಲಸ ಮಾಡೋರು ಇರ್ಬೇಕು ಅಷ್ಟೇ ಅಲ್ಲಿ ನಮ್ಮವರು ಅವರು ಅಂತ ಏನ ಅಥವಾ ಇದೇ ಪಾರ್ಟಿ ಅವರು ಇದೇ ಪಾರ್ಟಿ ಅವರು ಅಂತ ಕೆಲಸ ಮಾಡೋರು ಜನಕ್ಕೆ ಸ್ಪಂದನೆ ಮಾಡೋರು ಇರಬೇಕಂತ ಅಷ್ಟೇ ನಮ್ಮ ಲಾಜಿಕ್ ಒಟ್ಟಾರೆ ಲೋಕಸಭಾ ಚುನಾವಣೆಯ ಸನಿಹದಲ್ಲಿಯೇ ಮತ್ತೆ ಬೆಳಗಾವಿ ರಾಜಕಾರಣ ಸದ್ದು ಮಾಡ್ತಿದೆ ಸಚಿವರಿಬ್ಬರ ಶೀತಲ ಸಮರ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ ದೀಪಕ್ ಪಬ್ಲಿಕ್ ಟಿವಿ ಬೆಳಗಾವಿ